ಗೋಯಿಂಗ್ ಟು ಡಿಸ್ಟರ್ಬ್ ಯು ಒಂದೇ ಕ್ಲಾರಿಫಿಕೇಶನ್ ಅಷ್ಟೇ ನಿಮಗೆ ಉತ್ತರ ಹೇಳ್ತಿರಲ್ಲ ಹೇಗುವೆ ನೀವೇನು ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತೀರಾ ಅಲ್ಲ ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇನ್ನೊಂದು ಮಾಡ್ತೀರಾ ಈಗ ಇಲ್ಲ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ನಾಲ್ಕು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗಳಾಗಿದ್ದಾವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಗಿತ್ತು ಆಮೇಲೆ ನಾಗನಗೌಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಯಿತು ಆಮೇಲೆ ಹೌನೂರು ಆಯೋಗದ ಆಯಿತು ಆಮೇಲೆ ವೆಂಕಟಸ್ವಾಮಿ ಇದಾಯಿತು ಆಮೇಲೆ ಚಿನ್ನಪ್ಪ ರೆಡ್ಡಿ ಅವರದಾಯಿತು ಆಮೇಲೆ ಈಗೊಂದು ಮಾಡಕ್ಕೆ ಹೊರಟಿದ್ದೀರಾ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಏನು ನಿಮ್ಮ ಅಭಿಪ್ರಾಯ ಉನ್ನತ ಮಟ್ಟದ ಸಮಿತಿ ಅಂದರೆ ಏನು ಹೇಳ್ತೀನಿ ಸರ್ ಇಲ್ಲ ಈಗ ನೀವು ಏನು ಹೇಳಿದ್ರಿ ಒಂದು ನಿಮಿಷ ಬಸವರಾಜ್ ಕೂತ್ಕೊಳ್ಳಿ ಒಂದು ನಿಮಿಷ ನೀವೇನು ಹೇಳಿದ್ರಿ ಟು ಎನವರು ಎಸ್ ಟಿ ಕೇಳ್ತಾ ಇದ್ದಾರೆ ಕುರುಬ ಸಮಾಜದವರು ಎಸ್ ಟಿ ಕೇಳ್ತಾ ಇದ್ದಾರೆ ಅದು ಕುಲಶಾಸ್ತ್ರ ಅಧ್ಯಯನಕ್ಕೆ ನಡೀತಾ ಇದೆ ಎರಡನೇದು ತ್ರೀ ಬಿನಲ್ಲಿದ್ದವರು ಟು ಎಗೆ ಬರಬೇಕು ಅಂತ ಇದ್ದಾರೆ ಎಸ್ ಟಿಯವರು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಅಂತ ಇದ್ದಾರೆ ಎಸ್ ಸಿಗಳು ಕೂಡ ಅವ್ರ ಮೀಸಲಾತಿಗೆ ಅನುಗುಣವಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಅಂತ ಇದ್ದಾರೆ ಎಸ್ ಸಿ ಆ್ಯಂಡ್ ಎಸ್ ಟಿ ಮೀಸಲಾತಿ ಕೊಡೋದು ನಾಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾರನ್ನು ಸೇರಿಸ್ಬೇಕು ಯಾರನ್ನು ತೆಗಿಬೇಕು ಅನ್ನೋದು ಬಟ್ ಪರ್ಸೆಂಟೇಜ್ ವೈಸು ಇದನ್ನು ಮಾಡ್ತಕ್ಕಂಥದ್ದು ನಿಮಗೆ ಅಧಿಕಾರ ಇದೆ ಈಗ ಎಸ್ ಸಿ ಮತ್ತು ಎಸ್ ಟಿಗಳು 24.1% ಇದ್ದಾರೆ 24.1% 7% ಎಸ್ ಟಿ ಇದ್ದಾರೆ 15.15%ಗಿಂತ ಅಲ್ಲ 17.15% ಎಸ್ ಸಿಗಳಿದ್ದಾರೆ ಈಗ ಮೀಸಲಾತಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿಗಳಿಗೆ 15% ಪ್ಲಸ್ 3% ಇದೆ ಎಸ್ ಟಿಗಳು ಅದನ್ನು 3%ಇಂದ 7%ಗೆ ಹೆಚ್ಚು ಮಾಡಬೇಕು ಎಸ್ ಸಿಗಳು 15%ಇಂದ 17.15%ಗೆ ಹೆಚ್ಚು ಮಾಡಬೇಕು ದಟ್ ಮೀನ್ಸ್ ಟು ಸೇ 21.4% ಮಾಡಬೇಕು ಅಂತಕ್ಕಂಥದ್ದು ಅವ್ರ ವಾದ ಇದೆ ನಾಗಮೋಹನ್ ದಾಸ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರದ್ದೊಂದು ಸಮಿತಿ ಮಾಡಿತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಮೇಲೆ ನೀವೇನು ಮಾಡಿದ್ದೀರಿ ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀರಿ ಅದರ ರಿಪೋರ್ಟು ಕೂಡ ಇನ್ನೂ ಬಂದಿಲ್ಲ ಈ ಪರಿಸ್ಥಿತಿಯೆಲ್ಲ ಇದೆ ಈ ಪರಿಸ್ಥಿತಿ ಇರುವಾಗ ನೀವು ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತೀರಾ ಸೊ ಉನ್ನತ ಮಟ್ಟದ ಸಮಿತಿ ಕಾಂಟ್ ಗಿವ್ ರಿಪೋರ್ಟ್ ಉನ್ನತ ಮಟ್ಟದ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡೋಕ್ಕೆ ಬರಲ್ಲ ಸಾರಿ 24.15 ಓಕೆ ಓಕೆ ಸಬ್ಜೆಕ್ಟ್ ತಜ್ಞರ ಸಮಿತಿಗೆ ನಾವೇ ಮಾಡಿದೀವಲ್ಲ ಟಿಎಸ್ಪಿನಲ್ಲಿ ಮಾಡಿದೀವಲ್ಲ 24.1% ಹೌದು 24.1% ಇದ್ದಾರೆ ಅವರು ಎಲ್ಲ ಇದು ಮಾಡಬೇಕಾದ್ರೆ ಒಂದು ಸಮಗ್ರವಾದಂಥ ಅಧ್ಯಯನ ಆಗಬೇಕಾಗ್ತದೆ ಸಮಗ್ರವಾದಂಥ ಅಧ್ಯಯನ ಆಗಬೇಕಾಗ್ತದೆ ಕುರುಬರನ್ನ ನೀವು ಎಷ್ಟಿಗೆ ಸೇರಿಸ್ಬೇಕು ಅಂತಂದರೆ ಕುಲಶಾಸ್ತ್ರದ ಅಧ್ಯಯನ ರಿಪೋರ್ಟ್ ಬರಬೇಕು ಆಮೇಲೆ ಈಗ ಆಲೆ ಕಬ್ಬಲಿಗರದು ನಾವು ಎರಡು ಸಾರಿ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಇದೆ ಎಸ್ ಟಿಗೆ ಬೀದರ್ ಗುಲ್ಬರ್ಗಾ ಯಾದಗಿರ್ ಕೊಡಗು ಈ ಪ್ರದೇಶದಲ್ಲಿರ್ತಕ್ಕಂಥ ಆಲಮತ್ತದಲ್ಲಿರ್ತಕ್ಕಂಥ ಕೊಡಗಿನವರು ಗೋಂಡ ರಾಜಗೋಂಡ ಜೊತೆಗೆ ಕುರುಬರು ಆಲಮತ್ತದವರು ಇರ್ತಾರೆ ಅವರು ಸಿನಾನಿಮಸ್ ನೇಮ್ಗಳು ಇದನ್ನು ಮಾಡಬೇಕು ಅಂತ ಈ ಶಿಫಾರಸು ಬೇರೆ ಹೋಗಿದೆ ಕಾಡ್ಗೊಲ್ಲರ ಶಿಫಾರಸು ಬೇರೆ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅದು ಬಂದಿಲ್ಲ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಈಗ ಗೊಂದಲ ನಿರ್ಮಾಣ ಆಗ್ಬಿಟ್ಟದೆ ಭಾಳ ಒಂದು ದೊಡ್ಡ ಗೊಂದಲ ನಿರ್ಮಾಣ ಆಗ್ಬಿಟ್ಟದೆ ಅನೇಕ ಜನ ಈಗ ಬೀದಿಗಿಳಿದು ನಮಗೆ ಈ ಕ್ಯಾಟಗರಿಗೆ ಸೇರಿಸಿ ಆ ಕ್ಯಾಟಗರಿಗೆ ಸೇರಿಸಿ ಎಸ್ ಟಿಗೆ ಸೇರಿಸಿ ಅಂತೆಲ್ಲ ನಡೀತಾ ಇದೆ ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕಾಗ್ತದೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತ್ಕೊಂಡು ಪರಿಹಾರ ಕಂಡುಹಿಡ್ಕೋಬೇಕು ಇದಕ್ಕೆ ಸುಮ್ಮನೆ ನಾವು ಏಕಾಏಕಿ ಏನೋ ಮಾಡೋಕ್ಕೆ ಹೋಗಿ ಅದು ಕೋರ್ಟ್ನಲ್ಲಿ ಇಲ್ಲದಿಲ್ಲ ದಟ್ ಈಸ್ ನಂಬರ್ ಒನ್ ನಂಬರ್ ಟು ಇತ್ತೀಚೆಗೆ ಮೊನ್ನೆ ಸುಪ್ರೀಂ ಕೋರ್ಟ್ನವರು ಒಂದು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಭಾಳ ಜನ ಒತ್ತಡಗಳಿದ್ದಾವೆ ಭಾಳ 7 ರಾಜ್ಯಗಳು ಈಗ
ಇಂದಿರಾ ಸಹಾನಿ ಕೇಸ್ನಲ್ಲಿ 1992 ನಲ್ಲಿ ಮೀಸಲಾತಿ 50% ಗಿಂತ ಹೆಚ್ಚಾಗಬಾರದು ಅಂತ ಹೇಳಿಬಿಟ್ಟಿದ್ದಾರೆ. ಮೀಸಲಾತಿ 50% ಗಿಂತ ಹೆಚ್ಚಾಗಬಾರದು, 50% ಒಳಗಡೆನೇ ಇರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, 7 ರಾಜ್ಯಗಳು ಅದಕ್ಕಿಂತ ಜಾಸ್ತಿ ಮಾಡಿಬಿಟ್ಟಿದ್ದಾವೆ, ಕೋರ್ಟ್ ಮುಂದೆ ಬಂದಿದ್ದಾವೆ. ಅದಕ್ಕೆ ರಾಜ್ಯಗಳ ವ್ಯೂಸ್ ಅನ್ನು ಕೇಳ್ತೀವಿ ನಾವು, 50% ಗಿಂತ ಹೆಚ್ಚು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇಂದು ಮಾಡ್ತೀವಿ. ಇಂದು ಮೀನ್ ವೈಲ್ ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ, ಮುಂದುವರೆದ ಜಾತಿಗಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ 10% ಕೊಟ್ಬಿಟ್ಟಿದ್ದಾರೆ. ಮುಂದುವರೆದ ಜಾತಿಗಳು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಕೊಟ್ಬಿಟ್ಟಿದ್ದಾರೆ. ಬಟ್ ಆರ್ಟಿಕಲ್ 15 ಆರ್ಟಿಕಲ್ 16 ಅವೆಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿಲ್ಲ. ಆರ್ಟಿಕಲ್ 15 ಆರ್ಟಿಕಲ್ 16 ಹೇಳಿರೋದು ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ ಅಂತ, ನಾಟ್ ಎಕನಾಮಿಕಲಿ. ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇರೋರಿಗೆ ಕೊಡಬೇಕು ಅಂತ. ನೀವು ಎಕನಾಮಿಕಲಿ ವೀಕ್ನೆಸ್ ಬ್ಯಾಕ್ವರ್ಡ್ನೆಸ್ ಕೊಟ್ಟಕ್ಕೆ ಹೋದರೆ ಇಟ್ ಅಲ್ಟ್ರಾವೈಸ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇಸ್ ಟು ಬಿ ಅಮೆಂಡೆಡ್. ಸೊ ದಿಸ್ ಇಸ್ ದಿ ಪೊಸಿಷನ್. ಅದಕ್ಕೆ ನೀವು ಮಾಡುವಾಗ ಎಚ್ಚರಿಕೆಯಿಂದ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್.